ಕನ್ನಡ ಮೀಡಿಯಂ ನ್ಯೂಸ್ ಗೆ ಸ್ವಾಗತ. ಕರ್ನಾಟಕ ಪ್ರವಾಸ ವಿಶೇಷ ಕಾರ್ಯಕ್ರಮವನ್ನ ನೀವೆಲ್ಲ ನೋಡ್ತಾ ಇದ್ದೀರಿ. ಈ ಬಾರಿ ನಾವು ಇತಿಹಾಸ, ಶಿಲ್ಪಕಲೆ, ರಾಜಕೀಯ, ಸಾಮಾಜಿಕವಾಗಿ ಮಹತ್ವ ಪಡೆದಿರೋ ಪಟ್ಟದಕಲ್ಲು ಸ್ಮಾರಕಗಳ ಬಗ್ಗೆ ನೋಡ್ಕೊಬರೋಣ. ಬನ್ನಿ. ಬಾಗಲಕೋಟೆ ಜಿಲ್ಲೆಯ ಬಾದಾಮಿ ತಾಲೂಕಿನಲ್ಲಿರೋ ಪ್ರಮುಖ ಪ್ರವಾಸಿ ಸ್ಥಳದಲ್ಲಿ ಐತಿಹಾಸಿಕ ಐಹೊಳೆ ಬಾದಾಮಿ ಪಟ್ಟದಕಲ್ಲು ಪ್ರದೇಶಗಳನ್ನ ಒಂದು ಸರ್ಕಿಟ್ನಲ್ಲಿ ಹಲವರು ಪ್ರವಾಸ ಮಾಡ್ತಾರೆ. ಇವತ್ತಿನ ಕರ್ನಾಟಕ ಪ್ರವಾಸದಲ್ಲಿ ನಾವು ಪಟ್ಟದಕಲ್ಲು ಸ್ಮಾರಕಗಳ ಮಹತ್ವವನ್ನ ನೋಡೋಣ. ಬನ್ನಿ. 7ರಿಂದ 9ನೇ ಶತಮಾನದವರೆಗೆ ದಕ್ಷಿಣ ಭಾರತವನ್ನ ಆಳಿದ ಚಾಲುಕ್ಯರ ರಾಜಧಾನಿಯಾಗಿದ್ದ ಪಟ್ಟದಕಲ್ಲು ವಿಶಿಷ್ಟ ಶಿಲ್ಪಕಲೆಗೆ ಪ್ರಸಿದ್ಧ. ಈ ಊರಿನ ಇತಿಹಾಸ ಬಹಳ ಸುದೀರ್ಘವಾದುದು. ಕ್ರಿಸ್ತಶಕ 150ರಲ್ಲಿಯೇ ಈ ಊರಿನ ಪ್ರಸ್ತಾಪ ಸಿಗತ್ತೆ. ಚಾಳುಕ್ಯರ ದೊರೆಗಳ ಪಟ್ಟಾಭಿಷೇಕವು ಇಲ್ಲಿನ ಉತ್ತರ ವಾಹಿನಿಯಲ್ಲಿ ಸ್ನಾನ ಮಾಡಿದ ನಂತರ ನಡೀತಿತ್ತಂತೆ. ಆದ್ರಿಂದ ಈ ಊರಿಗೆ ಪಟ್ಟದಕಲ್ಲು ಅಂತ ಹೆಸರು ಬಂತು. ಹಿಂದೂ ಶಿಲ್ಪಕಲೆಯ ಮೊದಲ ಹಂತದ ಪ್ರಯೋಗಗಳನ್ನು ಪ್ರತಿನಿಧಿಸುವ ಹಲವು ದೇವಾಲಯಗಳು ಇಲ್ಲಿವೆ. ಈ ಕಾರಣದಿಂದಲೇ ಇತಿಹಾಸ ಸಂಶೋಧಕರಿಗೆ, ಶಿಲ್ಪಕಲಾ ಪ್ರೇಮಿಗಳಿಗೆ ಪಟ್ಟದಕಲ್ಲು ಒಂದು ಮುಖ್ಯ ಸ್ಥಳ. ಇಲ್ಲಿರೋ ಸ್ಮಾರಕಗಳ ಗುಂಪನ್ನ ಯುನೆಸ್ಕೋ 1987ರಲ್ಲೇ ವಿಶ್ವ ಪರಂಪರೆಯ ತಾಣ ಎಂದು ಘೋಷಿಸಿದೆ. ಇಲ್ಲಿನ ದೇವಾಲಯಗಳು ದಕ್ಷಿಣ ಭಾರತದ ವಿಶಿಷ್ಟತೆಯ ಶಿಲ್ಪಕಲೆಯ, ದ್ರಾವಿಡ ಶೈಲಿ ಹಾಗೂ ಉತ್ತರ ಭಾರತದ ಆರ್ಯ ಶೈಲಿಯ ವಿನ್ಯಾಸವನ್ನ ಹೊಂದಿವೆ. ಕಾಂಚೀಪುರದಿಂದ ಬಂದ ಶಿಲ್ಪಿಗಳು ಪಟ್ಟದಕಲ್ಲಿನಲ್ಲಿ ಕಲಾವೈಭವವನ್ನೇ ಸೃಷ್ಟಿಸಿದ್ರು. ಚಾಲುಕ್ಯರ ರಾಜಧಾನಿಯಾಗಿದ್ದ ಈ ಊರಿನಲ್ಲಿ 7ನೇ ಮತ್ತು 8ನೇ ಶತಮಾನದಲ್ಲಿ ದೇವಾಲಯಗಳ ನಿರ್ಮಾಣ ನಡೆಯಿತು. ಇಲ್ಲಿ ಪ್ರಮುಖವಾಗಿ 9 ದೇವಾಲಯಗಳು ಹಾಗೂ ಒಂದು ಜೈನ ಬಸದಿ ಇದೆ. ಇದರಲ್ಲಿ ಹೆಚ್ಚು ಪ್ರಸಿದ್ಧವಾಗಿರೋದು ವಿರೂಪಾಕ್ಷ ದೇವಾಲಯ. ಕ್ರಿಸ್ತಶಕ 740ರಲ್ಲಿ ಮಹಾರಾಣಿ ಲೋಕಮಹಾದೇವಿ ಕಟ್ಟಿಸಿದ ದೇವಾಲಯ ಇದು. 2ನೇ ವಿಕ್ರಮಾದಿತ್ಯನು ಕಂಚಿಯ ಪಲ್ಲವರ ಮೇಲೆ ಸಾಧಿಸಿದ ವಿಜಯದ ನೆನಪಿಗಾಗಿ ಕಟ್ಟಿಸಲಾಯಿತು. ಹಾ, ವಿಶೇಷ ನೋಡಿ, 2ನೇ ವಿಕ್ರಮಾದಿತ್ಯ ಯಾವ ರಾಜರ ವಿರುದ್ಧ ಯುದ್ಧ ಮಾಡಿ ಗೆದ್ದಿದ್ನೋ ಅದೇ ಪಲ್ಲವರು ಕಂಚಿಯಲ್ಲಿ ಕಟ್ಟಿಸಿದ ಕೈಲಾಸನಾಥ ದೇವಾಲಯವೇ ಇದಕ್ಕೆ ಸ್ಫೂರ್ತಿಯಾಗಬೇಕಾಯಿತು. ಮತ್ತೊಂದು ಪ್ರಮುಖವಾದ ಮಲ್ಲಿಕಾರ್ಜುನ ದೇವಾಲಯವನ್ನು ಸಹ 2ನೇ ವಿಕ್ರಮಾದಿತ್ಯನು ಪಲ್ಲವರ ಮೇಲೆ ಸಾಧಿಸಿದ ದಿಗ್ವಿಜಯದ ನೆನಪಿಗಾಗಿಯೇ ಮತ್ತೊಬ್ಬ ರಾಣಿ ಕಟ್ಟಿಸಿತ್ತು. ಬಹುಪುರಾತನ ಶೈವ ಸಂಪ್ರದಾಯದ ದೇವಾಲಯಗಳು ಇಲ್ಲಿವೆ. ಜೈನ, ಬೌದ್ಧ ಮತ ಧರ್ಮದ ದೇವಾಲಯಗಳು ಸಹ ಇಲ್ಲಿವೆ. ವಿರೂಪಾಕ್ಷ ದೇವಾಲಯ, ಈ ದೇವಾಲಯ ಪರಿಪೂರ್ಣ ವಾಸ್ತುವಿಗೆ ಒಂದು ಉದಾಹರಣೆ. ಪೂರ್ವಾಭಿಮುಖವಾಗಿರೋ ಈ ದೇವಾಲಯದ ಮುಂದಿರೋ ತೆರೆದ ಮಂಟಪದಲ್ಲಿ ಸುಂದರವಾದ ನಂದಿ ವಿಗ್ರಹವಿದೆ. ಪಶ್ಚಿಮ ದಿಕ್ಕನ್ನು ಹೊರತುಪಡಿಸಿ ಉಳಿದೆಲ್ಲ ದಿಕ್ಕುಗಳಲ್ಲಿ ಮುಖಮಂಟಪವಿದ್ದು ದೇವಾಲಯದ ಒಳಗೆ ಸಭಾಮಂಟಪ ಹಾಗೂ ಪ್ರದಕ್ಷಿಣಾ ಪಥ ಇದೆ. ದೇವಾಲಯ ಪ್ರವೇಶಿಸುತ್ತಿದ್ದಂತೆ ಕಾಣೋ ವೇದಿಕೆ ಮೇಲೆ ವಸ್ತ್ರಾಭರಣಗಳಿಂದ ಅಲಂಕೃತರಾದ ರಾಜದಂಪತಿಗಳ ವಿವಿಧ ಭಂಗಿಯ ಶಿಲ್ಪಗಳು ಮನಸೆಳೆಯುತ್ತೆ. ಇವು ವಿಕ್ರಮಾದಿತ್ಯ ಹಾಗೂ ರಾಣಿ ಲೋಕಮಹಾದೇವಿಯನ್ನ ಬಿಂಬಿಸುತ್ತೆ ಅಂತ ಹೇಳಲಾಗುತ್ತೆ. ಈ ದೇವಾಲಯದ ಶಿಲ್ಪಿ ಸರ್ವಸಿದ್ಧಿ ಆಚಾರಿ. ಮಲ್ಲಿಕಾರ್ಜುನ ದೇವಾಲಯ, ಈ ದೇವಾಲಯ ವಿರೂಪಾಕ್ಷ ದೇವಾಲಯದ ಪಕ್ಕದಲ್ಲೇ ಇದೆ. ಇದನ್ನ ವಿಕ್ರಮಾದಿತ್ಯನ ಮತ್ತೊಬ್ಬ ರಾಣಿ ತ್ರೈಲೋಕ್ಯ ದೇವಿಯು ಕ್ರಿಸ್ತಶಕ 743ರಲ್ಲಿ ನಿರ್ಮಿಸಿದ್ಲು. ಈ ದೇವಾಲಯ ಮೊದಲಿದ್ದ ಸ್ಥಿತಿಯಲ್ಲಿ ಈಗಿಲ್ಲ, ಹೆಚ್ಚಿನ ಭಾಗ ಹಾಳಾಗಿದೆ. ವಾಸ್ತುವಿನ್ಯಾಸದಲ್ಲಿ ವಿರೂಪಾಕ್ಷ ದೇವಾಲಯವನ್ನೇ ಹೋಲುತ್ತೆ. ಇದನ್ನು ಸಹ ಸರ್ವಸಿದ್ಧಿ ಆಚಾರ್ಯೇ ನಿರ್ಮಿಸಿರಬಹುದು. ಈ ಎರಡು ದೇವಾಲಯಗಳ ಸಮುಚ್ಚಯದಲ್ಲಿ ಕಾಶಿ ವಿಶ್ವನಾಥ, ಪಾಪನಾಥ ಹಾಗೂ ಜಿನಾಲಯಗಳೂ ಇವೆ. ಜಂಬುಲಿಂಗ ದೇವಾಲಯ, ಇದು ನಂದಿ ಮತ್ತು ಪಾರ್ವತಿಯೊಂದಿಗೆ ನೃತ್ಯರೂಪಿ ಶಿವನ ಶಿಲ್ಪ ಇರೋ ಚಿಕ್ಕ ದೇವಾಲಯ. ಉತ್ತರ ಭಾರತ ಶೈಲಿಯ ಗೋಪುರವಿದೆ. ಗಲಗನಾಥ ದೇವಸ್ಥಾನ, ಇದು ಅಂಧಕಾಸುರನನ್ನ ಶಿವನು ಕೊಲ್ಲುವ ಸುಂದರ ಶಿಲ್ಪವನ್ನ ಒಳಗೊಂಡಿದೆ. ಈ ದೇವಾಲಯದ ನಿರ್ಮಾಣ ಅಪೂರ್ಣವಾಗಿಯೇ ಉಳಿದಿದೆ. ಮರಳುಗಲ್ಲಿನಿಂದ ಕಟ್ಟಿರೋ ಈ ಗೋಪುರ ಉತ್ತರದ ರೇಖಾನಗರ ಶೈಲಿಯಲ್ಲಿದೆ. ಸಂಗೇಶ್ವರ ದೇವಾಲಯ, ಇದು ಬಹುಶಃ ಪಟ್ಟದಕಲ್ಲು ಊರಿನಲ್ಲಿರೋ ಅತ್ಯಂತ ಹಳೆಯ ದೇಗುಲ. ಕ್ರಿಸ್ತಶಕ 696ರಿಂದ 733ರ ಕಾಲದಲ್ಲಿ ಆಳಿದ ರಾಜ ವಿಜಯಾದಿತ್ಯನು ದ್ರಾವಿಡ ಶೈಲಿಯಲ್ಲಿ ನಿರ್ಮಿಸಿದ್ದಾನೆ. ಸಂಗಮೇಶ್ವರ ಎಂದು ಕರೆಯಲ್ಪಡುವ ಈ ದೇವಾಲಯ ಗರ್ಭಗುಡಿ, ಒಳಹಜಾರ ಮತ್ತು ಸಭಾಂಗಣವನ್ನ ಒಳಗೊಂಡಿದೆ. ಹೊರಗೋಡೆಯ ಮೇಲೆ ಉಗ್ರ ನರಸಿಂಹ ಮತ್ತು ನಟರಾಜರ ಶಿಲ್ಪಗಳಿವೆ.
ಕಾಡಸಿದ್ದೇಶ್ವರ ದೇವಾಲಯ. ಉತ್ತರ ಭಾರತದ ಶೈಲಿಯಲ್ಲಿ ನಿರ್ಮಿಸಲಾದ ಈ ಸಣ್ಣ ದೇವಸ್ಥಾನದ ಪ್ರಮುಖ ಆಕರ್ಷಣೆ ಎಂದರೆ ಶಿವನು ತನ್ನ ತೋಳಿನಲ್ಲಿ ಪಾರ್ವತಿಯೊಂದಿಗೆ ಹಾವು ಮತ್ತು ತ್ರಿಶೂಲವನ್ನು ಹಿಡಿದಿರುವ ಶಿಲ್ಪ. ಪಾಪನಾಥ ದೇವಾಲಯ ಇದು ಉತ್ತರ ಶೈಲಿಯ ವಾಸ್ತುಶಿಲ್ಪವನ್ನು ಅಭಿವೃದ್ಧಿಪಡಿಸುವ ಆರಂಭದಲ್ಲಿ ನಿರ್ಮಾಣವಾಗಿರೋ ದೇವಾಲಯ. ಬಹುಶಃ ಕ್ರಿಸ್ತಶಕ 680ರಲ್ಲಿ ನಡೆಯಿತು. ನಂತರದಲ್ಲಿ ದ್ರಾವಿಡ ಹಾಗೂ ಪಲ್ಲವ ಶೈಲಿಯು ಜನಪ್ರಿಯವಾಗಿರೋದ್ರಿಂದ ಈ ಶೈಲಿಯನ್ನು ಕೈಬಿಡಲಾಯಿತು. ಈ ದೇವಾಲಯದಲ್ಲಿ ರಾಮಾಯಣ ಮತ್ತು ಮಹಾಭಾರತದ ಹಲವು ಪ್ರಸಂಗಗಳ ಶಿಲ್ಪಕಲೆ ಇದೆ. ಪಟ್ಟದಕಲ್ಲು ಬೆಳಗಾವಿಯಿಂದ ಸುಮಾರು 165 ಕಿಲೋಮೀಟರ್, ಮಂಗಳೂರಿನಿಂದ 481 ಕಿಲೋಮೀಟರ್, ಬೆಂಗಳೂರಿನಿಂದ 445 ಕಿಲೋಮೀಟರ್ ದೂರದಲ್ಲಿದೆ. ಬಸ್ಸು ರೈಲು ಸಂಪರ್ಕವಿದೆ. ಹತ್ತಿರದ ವಿಮಾನ ನಿಲ್ದಾಣ ಅಂದರೆ ಬೆಳಗಾವಿ. ಈ ಅದ್ಭುತ ಸ್ಥಳವನ್ನು ಒಮ್ಮೆಯಾದರೂ ನೋಡಲೇಬೇಕು. ಜೊತೆಗೆ ಹತ್ತಿರದಲ್ಲೇ ಇರೋ ಬಾದಾಮಿ ಐಹೊಳೆ ನೋಡೋದನ್ನು ಮರಿಬೇಡಿ. ಇದೇ ರೀತಿ ನೀವು ನೋಡಲೇಬೇಕಾದಂತಹ ಅಪರೂಪದ ಸ್ಥಳಗಳ ಬಗ್ಗೆ ನಾವು ಮಾಹಿತಿ ಕೊಡ್ತಾ ಇರ್ತೀವಿ. ನಿಮಗೂ ಸಹ ಯಾವುದಾದ್ರೂ ಸ್ಥಳದ ಬಗ್ಗೆ ಮಾಹಿತಿ ಬೇಕಿದ್ರೆ ಆ ಊರಿನ ಹೆಸರನ್ನು ಈ ಕೆಳಗೆ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಮತ್ತು ನೋಡ್ತಾ ಇರಿ ಕರ್ನಾಟಕ ಪ್ರವಾಸ. ಕನ್ನಡ ಮೀಡಿಯಂ ನ್ಯೂಸ್, ಸಂಭವಿಸು ಸಮಸ್ತರ ನಡುವೆ.